ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ನಾವೆಲ್ಲರೂ ಒಳ್ಳೆಯವರು. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಒಳ್ಳೆಯವರೇ, ಯಾರೂ ಕೆಟ್ಟವರಾಗಿ ಈ ಲೋಕಕ್ಕೆ ಬರಲಿಲ್ಲ. ನಾವೆಲ್ಲರೂ ಒಳ್ಳೆಯವರಾಗಿದ್ದೇವೆ. ಒಳ್ಳೆಯ ಸ್ವಭಾವಗಳು ನಮ್ಮಲ್ಲಿದೆ, ಒಳ್ಳೆಯತನ ನಮ್ಮಲ್ಲಿದೆ. ಆದರೆ ಈ ಒಳ್ಳೆಯತನವನ್ನ ನಾಶ ಮಾಡಲು ಕಾರಣ ನಮ್ಮಲ್ಲಿರುವಂತಹ ಸ್ವಾರ್ಥತೆ, ನಮ್ಮಲ್ಲಿರುವಂತಹ ಸ್ವಾರ್ಥತೆ ನಮ್ಮನ್ನ ಕೆಟ್ಟವರನ್ನಾಗಿ ಮಾರ್ಪಡಿಸುತ್ತದೆ. ನಮ್ಮೊಳಗಿರುವಂತಹ ಪಾಪ ನಮ್ಮನ್ನು ಕೆಟ್ಟವರನ್ನಾಗಿ ಮಾರ್ಪಡಿಸುತ್ತದೆ. ನಮ್ಮಲ್ಲಿರುವ ಮೊಂಡುತನ ನಮ್ಮನ್ನು ಕೆಟ್ಟವರನ್ನಾಗಿ ಮಾರ್ಪಡಿಸುತ್ತದೆ. ನಮ್ಮಲ್ಲಿರುವಂತಹ ಕಠಿಣ ಹೃದಯ ನಮ್ಮನ್ನು ಕೆಟ್ಟವರನ್ನಾಗಿ ಮಾರ್ಪಡಿಸುತ್ತದೆ. ಪ್ರಿಯರೇ, ನಾವೆಲ್ಲರೂ ಒಳ್ಳೆಯವರೇ. ಎಲ್ಲರಿಗೂ ಸ್ವರ್ಗ ರಾಜ್ಯವನ್ನು ಸೇರಬೇಕೆಂಬ ಆಸೆ. ಎಂತಹ ವ್ಯಕ್ತಿಯಾಗಿ ಪಾಪಿಯಾಗಿದ್ದರೂ ಸಹ ಪ್ರತಿಯೊಬ್ಬರಿಗೂ ನಾನು ಸ್ವರ್ಗವನ್ನು ಸೇರಬೇಕೆಂಬ ಆಸೆ ಹೊರತು ಯಾರಿಗೂ ನರಕವನ್ನು ಸೇರಬೇಕೆಂಬ ಆಸೆ ಇಲ್ಲ. ಎಲ್ಲರಿಗೂ ನರಕ ಎನ್ನುವಾಗ ಭಯ, ಸ್ವರ್ಗ ಎನ್ನುವಾಗ ಸಂತೋಷ. ಆದರೆ ಸ್ವರ್ಗ ಎಂಬುದಾದರೆ ನಾವು ಸತ್ಪುರುಷರಾಗಿರಬೇಕು. ಸ್ವರ್ಗ ಎಂಬುದಾದರೆ ಸತ್ಪುರುಷರಾಗಿ ನಾವು ಜೀವಿಸಬೇಕು. ಇಲ್ಲದಿದ್ದರೆ ಖಂಡಿತವಾಗಿಯೂ ಆ ಪವಿತ್ರವಾದಂತಹ ಆ ಸಾಮ್ರಾಜ್ಯ ನಮಗೆ ಸಿಕ್ಕುವುದಿಲ್ಲ. ಆದರೆ ನಾವು ಈ ಲೋಕದಲ್ಲಿ ನರಕ ನಟನೆ ನಟನೆ ಎಂಬ ನರಕಕ್ಕೆ ಸಿಲುಕಿ ನಾವು ಕೆಟ್ಟವರಾಗ್ತಾ ಇದ್ದೇವೆ. ಅಥವಾ ನಮ್ಮಲ್ಲಿ ಪ್ರತಿಬಿಂಬಿಸುವ ಪ್ರತಿಯೊಂದು ಹಾವಭಾವ, ಚಿಂತನೆ, ಯೋಚನೆ ನಮ್ಮನ್ನ ಮೆಲುಕು ಹಾಕಿಸುವಾಗ ನಾವು ಕೆಟ್ಟವರಾಗುತ್ತೇವೆ. ಪ್ರಿಯರಾದರೂ ಸಹ ದೇವರಿಗೆ ಇಷ್ಟ ನಾವೆಲ್ಲರೂ ಒಳ್ಳೆಯವರಾಗಿರಬೇಕೆಂದು, ಒಳ್ಳೆಯವರಾಗಿ ಬಾಳಬೇಕೆಂದು, ನಾವೆಲ್ಲರೂ ಸ್ವರ್ಗ ರಾಜ್ಯವನ್ನು ಸೇರಬೇಕೆಂದು. ದೇವರು ಈ ಲೋಕಕ್ಕೆ ಕಳಿಸಿದಂತಹ ಯಾವ ಮನುಷ್ಯನು ಸ್ವರ್ಗ ರಾಜ್ಯವನ್ನ ತಪ್ಪಿಸಿಕೊಳ್ಳಬಾರದೆಂಬುದೇ ದೇವರ ಚಿತ್ತ. ಪ್ರೀಸಲು ಪ್ರೀಸಲು. ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ದೇವರ ಮಕ್ಕಳು, ದೇವರ ಮಕ್ಕಳು. ಈ ದಿನ ನಾವು 13 ಕಾರ್ಯಗಳನ್ನ, 13 ವಿಷಯಗಳನ್ನ ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಸಂತ ಪೌಲರು ನಮಗೆ ಕಲಿಸಿಕೊಡುವಂತಹ ಸಂದೇಶ, ರೋಮನರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 10 ವಾಕ್ಯದವರೆಗೆ ನಾವು ಧ್ಯಾನಿಸುವಂತಹ ವಿಷಯ. ಬೇರೆ ಇದನ್ನ ನೀವು ಒಂದು ಸಾರಿ ಓದಲೇಬೇಕು, ಇವತ್ತು ಓದಬೇಕು. ಯಾಕೆಂದರೆ ನಾವು ಧ್ಯಾನಿಸುವಂತಹ ವಾಕ್ಯಗಳೆಲ್ಲವೂ ಬೈಬಲ್ನ ಶ್ರೀಪುಟದಲ್ಲಿ ಬರೆಯಲ್ಪಟ್ಟಿರುವಂತಹವುಗಳು. ನಾವು ಧ್ಯಾನಿಸುವ ಪ್ರತಿಯೊಂದು ವಾಕ್ಯಗಳು ಬೈಬಲ್ನ ಶ್ರೀಪುಟದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ಜೀವಿಸುವ ವಾಸ್ತವಿಕ ಪ್ರಪಂಚದ ನಮ್ಮ ಜೀವನದ ಕೊರತೆಗಳು ಇವೆರಡನ್ನ ತುಲನೆ ಮಾಡಿ ನಾವು ಈ ದಿನದ ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ.
ಇಂದು ಪವಿತ್ರ ಆತ್ಮರು ನಮಗೆ ದೇವರ ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ಕಲಿಸಿಕೊಡ್ತಾರೆ. ದೇವರ ನ್ಯಾಯ ತೀರ್ಪು ಎಂಥದ್ದು ಎಂಬುದರ ಬಗ್ಗೆ ಧ್ಯಾನಿಸಲು ಪವಿತ್ರ ಆತ್ಮರು ಇಂದು ನಮಗೆ ಅರಿವನ್ನು ಕೊಡ್ತಾರೆ. ಪ್ರಿಯರೇ, ಇವತ್ತು ಮೂರನೆಯ ಪವರ್ ಕ್ಲಾಸ್. ಪ್ರಿಯರೇ, ಈ ಮೂರನೆಯ ಪವರ್ ಕ್ಲಾಸ್ ಅತಿ ಶ್ರೇಷ್ಠವಾದದ್ದಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಾವು ಮಾಡುತ್ತಿರುವಂತಹ ಕಾರ್ಯಗಳು ಇದಾಗಿದೆ. ನಾವೆಲ್ಲರೂ ಒಳ್ಳೆಯವರು ಎಂಬುದಕ್ಕಾಗಿ ಮಾತ್ರ, ಒಳ್ಳೆಯವರು ಅಂತ ಹೇಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಹೊರತು ಯಾರು ಕೆಟ್ಟವರು ಅಂತ ಹೇಳಿ ಇಷ್ಟಪಡುತ್ತಿಲ್ಲ. ಹಾಗೆಯೇ ನಾವು ನೋಡ್ತೇವೆ ರೋಮನರಿಗೆ ಬರೆದ ಪತ್ರ 2:10 ಕೊನೆಯ ವಾಕ್ಯ ಹೇಳುತ್ತದೆ, ದೇವರು ಪಕ್ಷಪಾತಿಯಲ್ಲ. ಈ ವಾಕ್ಯವನ್ನ ನಾವು ಧ್ಯಾನಿಸುವುದಕ್ಕೆ ಮುಂಚೆ, ಈ ದಿನದ ಧ್ಯಾನವನ್ನು ಆರಂಭಿಸುವುದಕ್ಕೆ ಮುಂಚೆ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ದೇವರು ಪಕ್ಷಪಾತಿಯಲ್ಲ. ಪಕ್ಷಪಾತ ಮಾಡುವವರಲ್ಲ. ನನಗೆ ಒಂದು ನ್ಯಾಯ, ನಿಮಗೆ ಒಂದು ನ್ಯಾಯ ಅಲ್ಲ. ಸಾರುವವರಿಗೆ ಒಂದು ನ್ಯಾಯ ಅಥವಾ ಕೇಳುವವರಿಗೆ ಒಂದು ನ್ಯಾಯವಲ್ಲ. ಗುರುಗಳಿಗೆ ಒಂದು ನ್ಯಾಯ, ಸಾಧಾರಣ ವ್ಯಕ್ತಿಗೆ ಒಂದು ನ್ಯಾಯವಲ್ಲ. ಪೋಪ್ ಫ್ರಾನ್ಸಿಸ್ಗೆ ಒಂದು ನ್ಯಾಯ ಅಥವಾ ನಮಗೆ ಒಂದು ನ್ಯಾಯವಲ್ಲ. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ತಕ್ಕಡಿ. ಯಾಕೆಂದರೆ ದೇವರು ಪಕ್ಷಪಾತಿಯಲ್ಲ. ಪ್ರಿಯರೇ, ದೇವರು ಪಕ್ಷಪಾತಿಯಲ್ಲ ಎಂಬುದು ನಮ್ಮ ಹೃದಯದಲ್ಲಿ ಅಡಕವಾಗಿದ್ದೇ ಆದರೆ ನಾವು ಯಾರಿಗೂ ತೀರ್ಪು ಕೊಡಲಿಕ್ಕೆ ಆಗುವುದಿಲ್ಲ. ಯಾರಿಗೂ ನಾವು ತೀರ್ಪು ಕೊಡಲೂಬಾರದು. ಯಾಕೆಂದರೆ ನಾವೆಲ್ಲರೂ ಪಾಪಿಗಳೇ. ಸರಿ ಸರಿ, ನಾವೆಲ್ಲರೂ ಪಾಪಿಗಳೇ. ಸರಿ ಸರಿ, ರೋಮನರಿಗೆ ಬರೆದ ಪತ್ರ 2:1 ನಾವು ಮೊಟ್ಟ ಮೊದಲಿಗೆ ಧ್ಯಾನಿಸುತ್ತೇವೆ. ತೀರ್ಪು ನೀಡುವ ಮಾನವ ಯಾರೇ ಆಗಿರಬಹುದು, ತೀರ್ಪು ನೀಡುವಂತಹ ಮಾನವ ಯಾರೇ ಆಗಿರಬಹುದು, ಯಾರೇ ಅಂದ್ರೆ ಮುಗಿದೋಯ್ತು, ಟೋಟಲಿ ಇಡೀ ಪ್ರಪಂಚದಲ್ಲಿ ಯಾರೇ ಆಗಿರಬಹುದು, ನ್ಯಾಯಾಧಿಪತಿ ಸ್ಥಾನದಲ್ಲಿ ಕೂತ್ಕೊಂಡಿರುವಂತಹ ಜಡ್ಜ್, ನ್ಯಾಯಾಧಿಪತಿ ಆಗಿರ್ಬೋದು, ಎಷ್ಟು ದೊಡ್ಡ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಯಾವ ದೇಶದ ಸಹ ಆಗಬಹುದು, ಯಾರೇ ಆಗಿರಲಿ ತೀರ್ಪು ನೀಡುವ ಮಾನವ ಯಾರೇ ಆಗಿರಬಹುದು. ವಾಕ್ಯ ಹೇಳ್ತಾ ಇದೆ, ಇತರರು ದೋಷಿಗಳೆಂದು ತೀರ್ಪು ನೀಡುವ ಮಾನವನೇ ನೀನು ಯಾರೇ ಆಗಿರು, ನೀನು ಮಾತ್ರ ನಿರ್ದೋಷಿ ಎಂದು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯರೇ, ನಾವು ಇತರರಿಗೆ ತೀರ್ಪು ಕೊಡಲು ಯೋಗ್ಯರಲ್ಲ, ಆ ಯೋಗ್ಯತೆ ನಮಗಿಲ್ಲ. ಆದರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ತೀರ್ಪು ಕೊಡ್ತಾ ಇದ್ದೇವೆ. ಒಂದು ದಿನದಲ್ಲಿ ನಾವು ಎಷ್ಟು ಸಾರಿ ಎಷ್ಟು ಜನರನ್ನ ನೋಡಿ ತೀರ್ಪು ಕೊಡ್ತಾ ಇದ್ದೇವೆ ಎಂಬುದನ್ನು ನೋಡಿ. ಬರೇ ನೀವು ಹಾಗೆ ಮಾಡ್ತೀರಿ, ಹೀಗೆ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಎಂಬಂತಹ ತೀರ್ಪುಗಳು ನಾವು ಕೊಡ್ತೇವೆ. ಪ್ರತಿಯೊಂದನ್ನ, ಅದು ಯಾವ ವಿಷಯದಲ್ಲಿ ಆಗ್ಬಹುದು, ಮನೆ ವಿಷಯದಲ್ಲಿ ಬರಬಹುದು, ಕುಟುಂಬ ವಿಷಯದಲ್ಲಿ ಬರಬಹುದು, ಬಿಸ್ನೆಸ್ ವಿಷಯದಲ್ಲಿ ಬರಬಹುದು, ಕೆಲಸ ವಿಷಯದಲ್ಲಿ ಬರಬಹುದು, ಪ್ರಾರ್ಥನೆ ವಿಷಯದಲ್ಲಿ ಬರಬಹುದು, ದಾಂಪತ್ಯ ವಿಷಯದಲ್ಲಿ ಬರಬಹುದು, ಯಾವುದೇ ವಿಷಯದಲ್ಲಿ ಬರಬಹುದು, ನಾವು ತೀರ್ಪನ್ನ ಕೊಡ್ತಾ ಇದ್ದೇವೆ. ತೀರ್ಪು ಕೊಡಲು ನೀನು ಯಾರು, ತೀರ್ಪು ಕೊಡಲು ನೀನು ಯಾರು ಎಂಬುದಾಗಿ ನಮ್ಮನ್ನು ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ. ನೀನು ಮಾತ್ರ ನಿರ್ದೋಷಿ ಎಂದು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರೂ ದೋಷಿಗಳು ಅಂತ ಹೇಳಿ ನೀನು ಮಾತ್ರ ಒಳ್ಳೆಯವನು, ನಾನು ಮಾತ್ರ ಒಳ್ಳೆಯವನು ಎಂದು ಹೇಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೊಟ್ಟ ಮೊದಲಿನ ನಿರ್ದೋಷಿ ಯಾರು ಗೊತ್ತುಂಟ? ದೋಷಿ, ಸಾರಿ ಕ್ಷಮಿಸಿ, ಮೊಟ್ಟ ಮೊದಲನೇ ದೋಷಿ ಯಾರು ಗೊತ್ತುಂಟ? ಯಾರು ತೀರ್ಪು ಕೊಡುತ್ತಾನೋ ಅವನೇ. ಯಾರು ಒಬ್ಬನ ಬಗ್ಗೆ ತೀರ್ಪು ಕೊಡಲು ಪ್ರಾರಂಭಿಸುತ್ತಾನೋ, ತೀರ್ಪು ಕೊಡುತ್ತಾನೋ ಅವನೇ ದೋಷಿ. ತೀರ್ಪು ಕೊಡಲು ನಾನು ಯಾರು? ಮತ್ತೊಬ್ಬರ ಬಗ್ಗೆ ಮಾತನಾಡಲು ನಾನು ಯಾರು? ನನ್ನನ್ನು ನೋಡಬೇಕು, ನನ್ನ ಜೀವನವನ್ನು ನೋಡಬೇಕು, ನನ್ನ ಕುಟುಂಬವನ್ನು ನೋಡಬೇಕು,
ನನ್ನ ಜೀವನದಲ್ಲಿ ನಡೆದು ಹೋದದನ್ನು ನೋಡಬೇಕು, ನನ್ನ ಕುಟುಂಬದಲ್ಲಿ ನಡೆದು ಹೋದದನ್ನು ನೋಡಬೇಕು, ನಾನು ಎಡವಿದ್ದನ್ನು ನೋಡಬೇಕು, ನಾನು ನನ್ನ ಮನಸ್ಸಾಕ್ಷಿಯ ಮುಂದೆ ನಿಲ್ಲಬೇಕು, ದೇವರ ಮುಂದೆ ಮೊಣಕಾಲೂರಬೇಕು, ಪಾಪಿ ಸ್ವಾಮಿ ನಾನು ಪಾಪಿ ಎಂದು ಒಪ್ಪಿಕೊಳ್ಳಬೇಕು. ಆಗ ಅರಿವಾಗುತ್ತದೆ ನಾನು ಎಷ್ಟು ದೊಡ್ಡ ದೋಷಿಯಾಗಿದ್ದೇನೆ ಎಂಬುದಾಗಿ. ಇಲ್ಲದಿದ್ದರೆ ಅರಿವಾಗುವುದಿಲ್ಲ. ಮೊದಲನೆಯ ಕಾರ್ಯ, ತೀರ್ಪು ನೀಡುವ ಮಾನವ ಯಾರೇ ಆಗಿರಲಿ, ಇತರರಿಗೆ ತೀರ್ಪು ನೀಡುವವರು ನಿರ್ದೋಷಿ ಎಂದು ಹೇಳುವಂತಿಲ್ಲ. ತೀರ್ಪು ಕೊಡುವ ಯಾವನು ನಾನು ಸರಿ ಎಂಬುದಾಗಿ ಹೇಳುವೆಯಾಗೇ ಇಲ್ಲ. ಅದೇ ದೊಡ್ಡ ಪಾಪ. ಯಾಕೆಂದರೆ ನಿರ್ದೋಷಿ ಎಂದು ಹೇಳಿಕೊಳ್ಳುವವನೇ ದೊಡ್ಡ ದೋಷಿ. ಪ್ರೀತರು ಆಗಿರುವಾಗ ನಾವೆಲ್ಲರೂ ಪಾಪಿಗಳೇ. ನಾನು ದೋಷಿ ಎಂದೆಣಿಸುವುದರಲ್ಲಿ ತಪ್ಪಿಲ್ಲ. ಪ್ರೀತರು ಹಾಲೆಲೂಯ್ಯ ಹಾಲೆಲೂಯ್ಯ. ಎಲ್ಲ ವಿಷಯದಲ್ಲೂ ನಾನು ಎಣಿಸಿಕೊಳ್ಳಬೇಕು, ಹೌದು ನಾನು ಪಾಪಿ, ಹೌದು ನಾನು ದೋಷಿ, ಹೌದು ನಾನು ಪಾಪಿ, ನಾನು ದೋಷಿಯಾಗಿದ್ದೇನೆ ದೇವರ ಮುಂದೆ. ಈಗಿರುವಾಗ ನಾನು ಮತ್ತೊಬ್ಬರನ್ನ ದೋಷಿ ಎಂದು ಹೇಳಿಕೆ ನಾನು ಅರ್ಹನಲ್ಲ, ನಾನು ಅರ್ಹಳಲ್ಲ ಎಂಬುದನ್ನು ನಾವು ಚಿಂತಿಸಬೇಕೆಂಬುದಾಗಿ ವಾಕ್ಯ ಇಂದು ನಮಗೆ ಕಲಿಸಿಕೊಡ್ತಾ ಇದೆ. ಪ್ರಿಯರೇ, ಎರಡನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ತೀರ್ಪು ನೀಡುವ ಅದೇ ತಪ್ಪನ್ನು ನಾವು ಮಾಡ್ತೇವೆ. ತೀರ್ಪು ನೀಡುವ ಅದೇ ತಪ್ಪನ್ನು ಮಾಡುವಾಗ ನೀನೆಂತಹ ದೋಷಿಯಾಗಿದ್ದೀಯ, ನಾನೆಷ್ಟು ದೋಷಿಯಾಗಿದ್ದೇನೆ. ಪ್ರಿಯ, ನಾವು ಇದನ್ನ ಯೋಚಿಸಬೇಕು, ಆಳವಾಗಿ ಯೋಚಿಸಬೇಕು. ಪ್ರಿಯರೇ, ಇದನ್ನು ನಾವು ಆಳವಾಗಿ ಯೋಚಿಸಬೇಕು. ನಾವು ತೀರ್ಪು ಕೊಡಬೇಕಾದ್ರೆ ನಾವು ತೀರ್ಪು ಕೊಡ್ತಾ ಇದ್ದೇನೆ, ಆದ್ರೆ ಅದೇ ತಪ್ಪನ್ನು ನಾನು ಮಾಡ್ತಾ ಇದ್ದೇನೆ, ಅದೇ ತಪ್ಪನ್ನು ಮಾಡ್ತಾ ಇದ್ದೇನೆ, ಆದ್ರೆ ನಟನೆ ಮಾಡ್ತಾ ಇದ್ದೇನೆ, ಆದರೆ ನಾನೆಷ್ಟು ದೋಷಿ, ನಾನು ಎಷ್ಟರ ಮಟ್ಟಿಗೆ ದೋಷಿ. ಇತರರಿಗೆ ತೀರ್ಪು ನೀಡುವ ನೀನು ಅವರು ಮಾಡುವ ತಪ್ಪುಗಳನ್ನು ನೀನೂ ಮಾಡಿದೆಯಾದರೆ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯಿತು. ನಿನ್ನ ಮನಸ್ಸಾಕ್ಷಿ ಹೇಳಿಬಿಡ್ತದೆ, ನನ್ನ ಮನಸ್ಸಾಕ್ಷಿ ಹೇಳಿಬಿಡ್ತದೆ. ನಿಲ್ಲಿಕ್ಕಾಗುದಿಲ್ಲ ದೇವರ ಮುಂದೆ, ದೇವರ ಮುಂದೆ ನಿಲ್ಲಿಕ್ಕಾಗುದಿಲ್ಲ. ಪ್ರಿಯರೇ, ಮೊಣಕಾಲಾಗ್ಲಿಕ್ಕೆ ಆಗುದಿಲ್ಲ, ಪ್ರಾರ್ಥಿಸಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ನಾನು ಮಾಡುವಂತಹ ತಪ್ಪು ನನ್ನ ಹೃದಯವನ್ನು ನಾಟುತ್ತಾ ಇರುತ್ತದೆ. ಹೇಗೆ ಒಂದು ವೀಣೆಯನ್ನ ತಂತಿಯನ್ನ ವೀಣೆಯನ್ನು ನುಡಿಸುವಾಗ ತಂತಿ ನಾದವನ್ನು ಹೊರಹಾಕುತ್ತದೋ ಹಾಗೆ ನಾನು ಮಾಡಿದ ತಪ್ಪುಗಳು ನನ್ನ ಹೃದಯವನ್ನು ಕಾಡುತ್ತಾ ಇರುತ್ತದೆ. ದೇವರ ಮುಂದೆ ನನಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಅದು ಪ್ರಿಯರೇ, ನಾವು ಮತ್ತೊಬ್ಬರಿಗೆ ಬೋಧಿಸಿ, ಮತ್ತೊಬ್ಬರಿಗೆ ಹೇಳಿ, ಮತ್ತೊಬ್ಬರಿಗೆ ತೀರ್ಪು ಕೊಟ್ಟು ನಾವು ಅದೇ ತೀರ್ಪನ್ನು ಮಾಡುವಾಗ ವಾಕ್ಯ ಹೇಳುತ್ತದೆ ಎರಡನೇ ಅಧ್ಯಾಯ 2ನೇ ವಾಕ್ಯ, ನೀನು ತೀರ್ಪು ನೀಡುವವರಿಗೆ ಇಂತಹ ತೀರ್ಪನ್ನು ನೀಡುವವರಿಗೆ ದೇವರು ನ್ಯಾಯ ವಿಧಿಸುತ್ತಾರೆ ಎಂಬುದಾಗಿ, ದೇವರು ನ್ಯಾಯ ವಿಧಿಸುತ್ತಾರೆ ಎಂಬುದಾಗಿ. ವಾಕ್ಯ ಹೇಳ್ತದೆ ಪ್ರಿಯರೇ, ಇಂತಹ ಅಪರಾಧಗಳನ್ನು ಮಾಡುವವರ ಬಗ್ಗೆ ದೇವರು ನೀಡುವ ತೀರ್ಪು ನ್ಯಾಯವಾದದ್ದು ಎಂಬುದನ್ನು ನಾವು ಬಲ್ಲೆವು. ನ್ಯಾಯವಾದದ್ದು, ಅದರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬರೀ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಖಂಡಿಸ್ತಾ ಇರ್ತೇವೆ, ಬರೀ ನಾವು ಮೇಧಾವಿಗಳಂತೆ ಮಾತನಾಡ್ತೇವೆ, ಎಲ್ಲವನ್ನ ಧರ್ಮಶಾಸ್ತ್ರ ಅರಿದು ಕುಡಿದವರಾಗಿ ಮಾತನಾಡ್ತೇವೆ. ಸ್ವಲ್ಪ ಪ್ರಾರ್ಥಿಸಲಿಕ್ಕೆ ಕಲಿತರೆ ಸಾಕು, ಸ್ವಲ್ಪ ಶುಭ ಸಂದೇಶ ಸಾರಲಿಕ್ಕೆ ಕಲಿತರೆ ಸಾಕು, ಅಥವಾ ಸ್ವಲ್ಪ ಸ್ಥಾನಗಳು ಸಿಕ್ಕಿದ್ರೆ ಸಾಕು, ಸ್ವಲ್ಪ ಅಧಿಕಾರ ಸಿಕ್ಕಿದ್ರೆ ಸಾಕು. ಅಧಿಕಾರದಲ್ಲಿ ಇರುವವರಿಗೆ ನಾವು ಪಾಠ ಕಲಿಸಲಿಕ್ಕೆ ಹೋಗ್ತೇವೆ. ಇವತ್ತು ನೋಡಿ, ಗುರುಗಳಿದ್ದಾರೆ, ಅಭಿಷಕ್ತರುಗಳು, ಅನುಭವದಲ್ಲಿ ಶುಭ ಸಂದೇಶ ಸಾರುವವರಿದ್ದಾರೆ. 10, 20, 30, 40, 50 ವರ್ಷಗಳ ಅನುಭವಗಳಲ್ಲಿರ್ತಾರೆ.
ನಾವು ಕೇವಲ ಒಂದು ಎರಡು ಧ್ಯಾನಕ್ಕೆ ಹೋಗಿ ಬಂದ್ರೆ ಸಾಕು. ಸ್ವಲ್ಪ ಅನುಭವದಲ್ಲಿ ಒಂದು ನಾಲ್ಕೈದು ಧ್ಯಾನಕ್ಕೆ ಹೋಗಿ ಬಂದ್ಬಿಟ್ರೆ ಸಾಕು, ಗುರುಗಳಿಗೆ ಪ್ಲಾನ್ ಕೊಡ್ತೀವಿ, ಅನುಭವಸ್ಥರಿಗೆ ನಾವು ಪ್ಲಾನ್ ಕೊಡ್ತೀವಿ. ನಾವು ಹೀಗೆ ಮಾಡ್ಬೋದು, ನಾವು ಹಾಗೆ ಮಾಡ್ಬೋದು, ಅವರಿಗೆ ಗೊತ್ತು ಯಾವಾಗ ಏನ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಆಗ ತಕ್ಷಣ ನಾವೇನ್ ಮಾಡ್ತೇವೆ, ನಾವ್ ಹೇಳಿದ್ದಕ್ಕೆ ಅವ್ರು ಕಿವಿ ಕೊಡ್ಲಿಲ್ಲ ಅಂದ್ರೆ ಅವಾಗ ಹೇಳ್ತೇವೆ, ಏ ಈ ಸಾಮೇರ್ ಸರಿಲ್ಲ, ಏ ಈ ಬ್ರದರ್ ಸರಿಲ್ಲ, ಏ ಈ ಸಿಸ್ಟರ್ ಸರಿಲ್ಲ, ಏ ನಾನು ಎಷ್ಟು ಇದಾಗಿ ಹೋಗ್ತಾ ಇದ್ದೀನಿ, ನಾನು ಎಷ್ಟು ಹುಮ್ಮಸ್ಸಿನಿಂದ ನಾನು ಬಂದಿದ್ದೇನೆ, ಇಷ್ಟೆಲ್ಲ ಅನುಭವ ತಗೊಂಡು ನಾನು ಬಂದಿದ್ದೇನೆ, ಈ ಅಲ್ಲಿ ಹೀಗೆ ಮಾಡ್ತಾ ಇದ್ರೆ, ಇಲ್ಲಿ ಆ ರೀತಿ ಮಾಡ್ತಾ ಇದ್ರೆ, ಅಲ್ಲಿ ಆ ರೀತಿ ಮಾಡ್ತಾ ಇದ್ರೆ, ನಮ್ಮಲ್ಲಿ ಮಾಡಲ್ಲ ಅಂತ ಹೇಳಿ ಇವರು ಒಪ್ಕೊಳ್ತಾ ಇಲ್ವಲ್ಲ. ಹೋರಾಟ ಅಂದ್ರೆ ಧ್ಯಾನಕ್ಕೆ ಹೋಗಿ ಬಂದ ತಕ್ಷಣ ಎಲ್ಲ ವರಗಳು ಸಿಕ್ಕಿದ್ರು. ಅಂದ್ರೆ 14 ವರ್ಷ ಧ್ಯಾನ ಅವರು ಕಲಿತಿದ್ದು, ಹಾಗೂ ಪ್ಲಸ್ 50 ವರ್ಷ 64 ವರ್ಷದ ಸೇವೆ ಮಣ್ಣು ಪಾಲು. ಆದ್ರೆ ಕೇವಲ ನಾನು 6 ತಿಂಗಳಲ್ಲಿ 3 ಧ್ಯಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಈ 64 ವರ್ಷ ಪ್ರಾಯ ಅಥವಾ 50 ವರ್ಷ ಪ್ರಾಯ, 30 ವರ್ಷ ಪ್ರಾಯ, 20 ವರ್ಷ ಪ್ರಾಯದ ಅನುಭವ ಸತ್ತು ತೀರ್ಪು ಕೊಡುವುದು. ಅವ್ರಿಗೇನ್ ಗೊತ್ತು, ಏ ಅವ್ರಿಗೇನು ಗೊತ್ತಿಲ್ಲ. ಇದೇ ನಮ್ಗೆ ಹೇಳುವಂತದ್ದು, ಪ್ರಿಯರೇ ನಾವು ಪ್ರತಿಯೊಂದನ್ನು ಧ್ಯಾನಿಸಬೇಕು. ಪ್ರಿಯರ ವಾಕ್ಯ ಕಠಿಣವಾಗ್ತದೆ, ಹೃದಯದಲ್ಲಿ ಗ್ರಹಿಸಬೇಕು ವಾಕ್ಯವನ್ನ. ವಾಕ್ಯವನ್ನ ಹೃದಯದಲ್ಲಿ ನಾವು ಗ್ರಹಿಸಬೇಕು. ಪ್ರಿಯರೇ ತೀರ್ಪು ದೇವರ ವಾಕ್ಯ ಹೇಳ್ತದೆ, ದೇವರ ನ್ಯಾಯ ತೀರ್ಪು. ನಿಜವಾಗಿ ದೇವರ ನ್ಯಾಯ ತೀರ್ಪು ಒದಗುವುದು ಯಾವಾಗ ಎಂಬುದನ್ನ ಇಂದು ಸಂತ ಪೌಲರು ನಮಗೆ ತಿಳಿಸ್ತಾ ಇದ್ದಾರೆ. ನಾವು ತೀರ್ಪು ಕೊಡುವಾಗ, ಮತ್ತೊಬ್ಬರಿಗೆ ತೀರ್ಪು ಕೊಡುವಾಗ ದೇವರ ನ್ಯಾಯ ತೀರ್ಪು ನಮ್ಮ ಮೇಲೆ ಇರುತ್ತದೆ, ನಮ್ಮ ಮೇಲೆ ಇರುತ್ತದೆ. 2:5 ನಾವು ನೋಡ್ತೇವೆ, ನಿಮ್ಮ ಹೃದಯ ಕಠಿಣ ಹೃದಯ ಮುಂಡು ಸ್ವಭಾವ. ನಿಮ್ಮ ಹೃದಯ ಕಠಿಣ ಹೃದಯ ಮುಂಡು ಸ್ವಭಾವ. ನಮ್ಮ ಹೃದಯ ಮುಂಡು ಸ್ವಭಾವವಾಗಿದೆ, ಕಠಿಣ ಹೃದಯವಾಗಿದೆ. ನಾನು ಹೇಳಿದ್ದೆ ಆಗ್ಬೇಕು, ನಾನು ಹೇಳದೆ ಸರಿ, ನಾನು ಮಾಡಿದ್ದೆ ಸರಿ, ನಾನು ಹೇಳಿದಾಗೆ ಕೇಳಬೇಕು. ಮುಂಡು ಸ್ವಭಾವ, ಕಠಿಣ ಹೃದಯ. ಯಾರ ಮೇಲೆ ದಯೆ ತೋರುವಂತದ್ದಿಲ್ಲ, ಯಾರ ಮೇಲೆ ಕರುಣೆ ತೋರುವಂತದ್ದಿಲ್ಲ, ಬರೇ ನಾಶನದ ಸ್ವಭಾವ. ಮತ್ತೊಬ್ಬರನ್ನು ನಾಶ ಮಾಡಬೇಕು, ಮತ್ತೊಬ್ಬರನ್ನು ಕೆಡವಬೇಕೆಂಬ ಸ್ವಭಾವ. ಕನಿಕರ ತೋರಿಸುವಂತಹ ಸ್ವಭಾವ ನಮಗಿಲ್ಲ. ಯಾವಾಗ ನಮ್ಮಲ್ಲಿ ಈ ಸ್ವಭಾವ ಉಲ್ಪಣವಾಗುತ್ತದೋ ಅದು ನ್ಯಾಯ, ಅದು ತೀರ್ಪು, ಅದು ನಾವು ಕೊಡುವಂತಹ ತೀರ್ಪು. ಇತರರಿಗೆ ಯಾವ ಅಪರಾಧಕ್ಕಾಗಿ ತೀರ್ಪು ನೀಡಿದೆಯೋ ಅಂತ ಅಪರಾಧವನ್ನೇ ನೀನು ಮಾಡುತ್ತಿರುವೆಯಲ್ಲ, ದೇವರು ಕೊಡುವ ನ್ಯಾಯ ತೀರ್ಪಿನಿಂದ ನೀನು ಮಾತ್ರ ತಪ್ಪಿಸಿಕೊಳ್ಳುವೆನೆಂದು ನೆನೆಸುತ್ತೀಯೋ ಎಂಬುದಾಗಿ ರೋಮನರಿಗೆ ಬರೆದ ಪತ್ರ 2 ಅಧ್ಯಾಯದಲ್ಲಿ ನಾವು 3 ವಾಕ್ಯದಲ್ಲಿ ಧ್ಯಾನಿಸಬೇಕು. ನೀನು ಮಾತ್ರ ತಪ್ಪಿಸಿಕೊಳ್ಳಿ ಸಾಧ್ಯ, ಎಲ್ರಿಗೂ ತೀರ್ಪು ಕೊಟ್ಬಿಟ್ಟು ನೀನ್ ಮಾತ್ರ, ನಾನ್ ಮಾತ್ರ ತಪ್ಪಿಸಿಕೊಳ್ಳಿ ಸಾಧ್ಯ. ನೀನ್ ಸರಿಯಿಲ್ಲ, ಅವಳು ಸರಿಯಿಲ್ಲ, ಅವನ್ ಸರಿಯಿಲ್ಲ, ಅವರಪ್ಪ ಸರಿಯಿಲ್ಲ, ಅವರಮ್ಮ ಸರಿಯಿಲ್ಲ, ಅವನ್ ಸರಿಯಿಲ್ಲ, ಗುರುಗಳು ಸರಿಯಿಲ್ಲ, ಕನ್ಯಾಸ್ತ್ರೀ ಸರಿಯಿಲ್ಲ, ಬ್ರದರ್ ಸರಿಯಿಲ್ಲ, ಸಿಸ್ಟರ್ ಸರಿಯಿಲ್ಲ, ಯಾರು ಎಲ್ಲರೂ ಸರಿಯಿಲ್ಲ, ನೀನ್ ಮಾತ್ರ ಸರಿ. ಯಾಕಂದ್ರೆ ನಿನ್ನೆಲ್ಲ ಮಾತ್ರ ಪವಿತ್ರ ಆತ್ಮ ತುಂಬಿ ಇಳಿದು ಬಂದ್ಬಿಟ್ಟಿದ್ದಾರೆ. ಪ್ರಿಯರೇ ನಾವು ನೋಡಿ, ತೀರ್ಪು ಕೊಡುವಾಗಲೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಜ್ಞಾನನೇ ಇರುದಿಲ್ಲ, ಪರಿಜ್ಞಾನನೇ ಇರುದಿಲ್ಲ, ಮೆಂಟಲ್ ಆಗಿ ಹೋಗ್ತೇವೆ, ಮೆಂಟಲ್ ಆಗಿ ಹೋಗ್ತೇವೆ, ಡಿಪ್ರೆಸ್ ಆಗಿ ಹೋಗ್ತೇವೆ. ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ಏನ್ ಮಾತನಾಡ್ತೇನೆ, ನಾನು ಏನ್ ವಿಧಿಸ್ತಾ ಇದ್ದೇನೆ, ನಾನು ಏನ್ ಹೇಳ್ತಾ ಇದ್ದೇನೆ, ಇಲ್ಲ ಮೆಂಟಲಿ ಬ್ಲಾಕ್, ಮೆಂಟಲಿ ಬ್ಲಾಕ್. ತಪ್ಪುಗಳ ಬಗ್ಗೆ ಮಾತ್ರ ನಮ್ಮ ಯೋಚನೆ, ಅಪರಾಧಗಳ ಬಗ್ಗೆ ಮಾತ್ರ ನಮ್ಮ ಯೋಚನೆ, ಪರಿಶುದ್ಧತೆಯ ಬಗ್ಗೆ ನಮ್ಮ ಯೋಚನೆ ಇಲ್ಲ, ದಯದಾಕ್ಷಿಣ್ಯದ ಬಗ್ಗೆ ನಮಗೆ ಯೋಚನೆ ಇಲ್ಲ, ವಿಶ್ವಾಸಭರಿತ ಪ್ರಾರ್ಥನೆಯ ಬಗ್ಗೆ ನಮಗೆ ಯೋಚನೆ ಇಲ್ಲ, ನಾನು ಬಲಹೀನಳು, ನಾನು ಬಲಹೀನನು ಎಂಬಂತಹ ಯೋಚನೆ ಇಲ್ಲ, ಬರೇ ಇತರರ ಬಗ್ಗೆ ಮಾತ್ರ, ಇತರರು ಸರಿಯಲ್ಲ ಯೋಚನೆ ಮಾತ್ರ ನಮ್ಮೊಳಗೆ.
ಪ್ರೀತಿಸಲು. ಹಲ್ಲೆಲೂಯ, ಹಲ್ಲೆಲೂಯ. ಈಗಿರುವಾಗ ದೇವರು ಕೊಡುವ ನ್ಯಾಯ ತೀರ್ಪಿನಿಂದ ನೀನು ಮಾತ್ರ ತಪ್ಪಿಸಿಕೊಳ್ಳುವೆ ಎಂದು ನೀನು ನೆನೆಸಲೇ ಬೇಡ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಪ್ರಿಯರೇ, ವಾಕ್ಯದಲ್ಲಿ ನಾವು ಸವಿಸ್ತಾರವಾಗಿ ನಾವು ನೋಡಬೇಕು. ವಾಕ್ಯದಲ್ಲಿ ನಾವು ಸವಿಸ್ತಾರವಾಗಿ ನಾವು ನೋಡಿ ಧ್ಯಾನಿಸಬೇಕು. ವಾಕ್ಯ ನಿಮಗೆ ಒಂದೊಂದು ವಾಕ್ಯನ ನಿಮ್ಮ ಮುಂದೆ ಇಟ್ಟು 13 ವಾಕ್ಯಗಳನ್ನು ವಿವರಿಸ್ತಾ ಇದ್ದೇನೆ. ಈ 13 ವಾಕ್ಯಗಳನ್ನು ವಿವರಿಸುವಾಗ ನಿಮಗೆ ಅರ್ಥ ಆಗ್ತದೆ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಪ್ರಿಯರೇ. ಯಾಕಂದ್ರೆ ಈ ತರಗತಿಗಳನ್ನ ನಾವು ಧ್ಯಾನಿಸಬೇಕು. ಇದು ಆಳವಾಗಿ ನೋಡಿ, ಕೆಲವೊಂದಕ್ಕೆ ನಾವು ಕುಟುಂಬದ ಬಗ್ಗೆ ಮಾತಾಡ್ಬೇಕಾದ್ರೆ, ವ್ಯಭಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ, ಸುಳ್ಳಿನ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವೆಲ್ಲ ಮಾತಾಡ್ಬೇಕಾದ್ರೆ ನಮಗೆ ಗೊತ್ತಾಗ್ತದೆ, ಇದೆಲ್ಲ ನಡೀತದೆ, ಈಗೆಲ್ಲ ಇದೆ. ಆದ್ರೆ ಈ ನ್ಯಾಯ ತೀರ್ಪು ಎಂಬುವಂಥದ್ದು ದೇವರು ಮಾತ್ರ ವಿಧಿಸಲಿಕ್ಕೆ ಇರುವಂತದ್ದು, ಮನುಷ್ಯರಾಗಿರೋ ನಾವಲ್ಲ. ಪ್ರಿಯರೇ, ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಯಾರೇ ಆಗಿರ್ಬೋದು, ಯಾರಿಗೂ ನಾವು ನ್ಯಾಯ ತೀರ್ಪು ಕೊಡ್ಲಿಕ್ಕೆ ಯೋಗ್ಯರಲ್ಲ. ತೀರ್ಪು ಕೊಡಲಿರುವವರು ಒಬ್ಬರೇ ಒಬ್ಬರು ದೇವರು, ವಿಧಿಸಲಿಕ್ಕೆ ಇರುವವರು ಒಬ್ಬರೇ ಒಬ್ಬರು ದೇವರು, ಮನುಷ್ಯ ನಮಗಲ್ಲ. ನಮಗೆ ಅಧಿಕಾರ ಇಲ್ಲವೇ ಇಲ್ಲ, ಇದುವೇ ಇಲ್ಲ. ಒಂದು ಪಕ್ಷ ಆಗಿ ನಾವು ವಿಧಿಸಿದ್ದೆ ಆದರೆ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಪ್ರಿಯರೇ, ನಾವು ಇಂತಹ ತೀರ್ಪನ್ನು ಕೊಡುವಾಗ 2:5 ವಾಕ್ಯದಿಂದ ನೋಡುತ್ತೇವೆ. ದೇವರ ಕೋಪ ನ್ಯಾಯ ತೀರ್ಪು ವ್ಯಕ್ತವಾಗುವಾಗ ನಾವಾಗಿ ನಾವೇ ಶಿಕ್ಷೆಯನ್ನು ಸಂಗ್ರಹಿಸಿಕೊಳ್ತೇವೆ, ನಾವಾಗಿಯೇ ಸಂಗ್ರಹಿಸಿಕೊಳ್ತೇವೆ ಶಿಕ್ಷೆಯನ್ನು. ತೀರ್ಪು ಕೊಡುವಾಗ ನಾವು ಯೋಚನೆ ಮಾಡುದಿಲ್ಲ, ನಾವು ಬಾಯಲ್ಲಿ ಹೇಳ್ಬಿಡ್ತೇವೆ, ಎಲ್ಲರ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ನಮಗೆ ಬೇಡಾದವರ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಅಣ್ಣ ತಮ್ಮದರ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಸ್ನೇಹಿತರ ಬಗ್ಗೆ ಕೀಳಾಗಿ ಮಾತನಾಡ್ತೇವೆ, ಬಂಧುಗಳ ಬಗ್ಗೆ ಕೀಳಾಗಿ ಮಾತನಾಡ್ತೇವೆ, ಪ್ರಾರ್ಥಿಸುವವರ ಕೀಳ ಬಗ್ಗೆ ಮಾತಾಡ್ತೇವೆ, ಗುರುಗಳ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಅಭಿಷಕ್ತರ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಅಧಿಕಾರಿಗಳ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಅಕ್ಕಪಕ್ಕ ಮನೆಯವರ ಬಗ್ಗೆ ಕೀಳಾಗಿ ಮಾತಾಡ್ತೇವೆ, ಹೀಗೆ ಒಬ್ಬೊಬ್ಬರ ಬಗ್ಗೆ ಕೀಳಾಗಿ ಮಾತನಾಡ್ತೇವೆ. ಆದರೆ ಕೀಳಾಗಿ ಮಾತಾಡಿ ತೀರ್ಪು ಕೊಡುವಾಗ ಏನು ಸಂಭವಿಸುತ್ತದೆ? ಪ್ರಿಯರೇ, ಧ್ಯಾನಿಸಿ ಧ್ಯಾನಿಸಿ ಅರ್ಥೈಸಿಕೊಳ್ಳಬೇಕು. ಇದನ್ನು ನೀವು 3 ಅವರ ಧ್ಯಾನವನ್ನು ಕೇಳಬೇಕು. ಅವಾಗ ನಿಮ್ಮ ತಲೆಗೆ ಸರಿಯಾಗಿ ಹೋಗಬೇಕು ಅಂದ್ರೆ ಪ್ರಾರ್ಥಿಸಿ ಕೇಳಿದ್ರೆ ಮಾತ್ರ, ಇಲ್ಲಾಂದ್ರೆ ಸೈತಾನ ಹೆಚ್ಚು ಕೆಲಸವನ್ನು ಮಾಡ್ತಾನೆ ನಿಮ್ಮಲ್ಲಿ. ಯಾವಾಗ ನಾನು ತೀರ್ಪು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀನೋ, ತೀರ್ಪು ಕೊಡ್ತೇನೋ, ಶಿಕ್ಷೆಯನ್ನ ನಾವಾಗಿ ನಾವೇ ಸಂಗ್ರಹಿಸಿಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2:5 ರೋಮದಲ್ಲಿ ಬರೆದ ಪತ್ರದಲ್ಲಿ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವ ದಿನದಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನ ನಿನಗಾಗಿಯೇ ಸಂಗ್ರಹಿಸಿಕೊಳ್ಳುತ್ತಿದ್ದೀಯಾ? ನಾವಾಗಿಯೇ ಸಂಗ್ರಹಿಸಿಕೊಳ್ತಾ ಇದ್ದೇವೆ ಹೊರತು ಶಿಕ್ಷೆಯನ್ನ, ಕೋಪವನ್ನ, ದೇವರ ಕೋಪವನ್ನ ಬೇರೆ ಯಾರಿಂದಲೂ ಅಲ್ಲ. ಅಂದರೆ ನಾವು ಮತ್ತೊಬ್ಬರ ಬಗ್ಗೆ ತೀರ್ಪು ಕೊಡುವಂಥದ್ದು ಅಷ್ಟು ದೊಡ್ಡ ಪಾಪ. ಯಾಕಂದ್ರೆ ತೀರ್ಪು ಕೊಡುವಂಥದ್ದು ಕೊಡಲಿಕ್ಕೆ ಅಧಿಕಾರ ಇರುವುದು ದೇವರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ನೋಡಿ, ಈ ನ್ಯಾಯಸ್ಥಾನಗಳನ್ನ ನೋಡಿರ್ತೀರೋ ಗೊತ್ತಿಲ್ಲ, ಪಂಚಾಯಿತಿ ಕಟ್ಟೆ ಅಂತ ಹೇಳಿದ್ದಾರೆ. ಮುಂಚೆ ಎಲ್ಲ ಪಂಚಾಯತಿ ನ್ಯಾಯ ಇದೆ, ಕೋರ್ಟ್ ಇರಲಿಲ್ಲ, ಪಂಚಾಯತಿ. ಇವತ್ತಿಗೂ ಸಹ ಒಂದು ನ್ಯಾಯ ಪಂಚಾಯಿತಿಯಲ್ಲಿ ಮಾತನಾಡಿ ತೀರ್ಮಾನ ಮಾಡಿ ಬರೆಸಿಕೊಂಡು ಕೋರ್ಟ್ಗೆ ಹೋದ್ರೆ ಕೋರ್ಟ್ ತೀರ್ಪು ಕೊಡೋದು ಪಂಚಾಯಿತಿಯಲ್ಲೇ. ಹೀಗೆ ಪಂಚಾಯಿತಿಯಲ್ಲಿ ತೀರ್ಪು ಕೊಡುವಂತವ್ರು ಎಷ್ಟೋ ಜನರನ್ನು ನೋಡ್ತೇವೆ ಇತಿಹಾಸದಲ್ಲಿ. ಯಾರೆಲ್ಲ ತನಗಾಗಿ, ತನಗೆ ಬೇಕಾದವರಿಗಾಗಿ, ಅಥವಾ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಮುಚ್ಚುವುದಕ್ಕಾಗಿ, ಅಥವಾ ಅವರು ತಪ್ಪು ಮಾಡಿಕೊಂಡು ಮುಚ್ಚುವುದಕ್ಕಾಗಿ ಯಾರೆಲ್ಲ ತೀರ್ಪನ್ನು ವಿಧಿಸಿದ್ದಾರೋ ಅವರ ಕುಟುಂಬಗಳು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ನಾಶನವನ್ನು ಕಂಡಿರೋದನ್ನು ನಾವು ನೋಡ್ತೇವೆ. ತಲೆ ಎತ್ತೋದಿಲ್ಲ. ಯಾಕಂದ್ರೆ ಯಾವತ್ತು ತೀರ್ಪು ಸತ್ಯವಾದದ್ದೇ ಇರಬೇಕು. ಅದು ಯಾರೇ ಆಗಿರಲಿ, ತಪ್ಪು ತಪ್ಪು, ನಾವು ಕೊಡುವ ತೀರ್ಪಲ್ಲಿ ಯೋಚಿಸಿ ತೀರ್ಪು ಕೊಡಬೇಕು. ಅದಕ್ಕೆ ನಾವು ಕೊಡ್ಲೇ ಹೋಗ್ಬಾರ್ದು, ತೀರ್ಪು ಕೊಡ್ಲಿಕ್ಕೆ ಹೋಗ್ಲೇಬಾರ್ದು. ಯಾಕೆಂದರೆ ಯಾವುದರಿಂದ ಏನು ಸಂಭವಿಸುತ್ತೆ ಎಂದು ನಮಗೆ ಗೊತ್ತಿಲ್ಲ, ಸತ್ಯಗಳು ನಮಗೆ ಗೊತ್ತಿಲ್ಲ, ಸತ್ಯಗಳನ್ನು ನಾವು ಕಣ್ಣಿಂದ ನೋಡ್ಲಿಕ್ಕಿಲ್ಲ, ಕೆಲವು ಸರಿ ನೋಡ್ಲಿಕ್ಕೆ ಆಗಿಲ್ಲ, ಬರೀ ಕಿವಿಯಿಂದ ಕೇಳ್ತೇವೆ ಅಥವಾ ನಮ್ಮ ಮನಸ್ಸಿನಲ್ಲಿ ಊಹೆ ಮಾಡ್ತೇವೆ.
ನಮ್ಮ ಮನಸ್ಸಲ್ಲಿ ನಾವೇ ಲೆಕ್ಕಾಚಾರ ಆಗ್ತೇವೆ. ಇದನ್ನೆಲ್ಲ ಮಾಡಿ ನಾವು ತೀರ್ಪನ್ನು ಕೊಡ್ತೇವೆ. ಪ್ರೇರಿ ಇದು ದೊಡ್ಡ ಶಾಪ. ಯಾಕೆಂದರೆ ತೀರ್ಪು ನೀಡುವಂತ ನ್ಯಾಯಾಧಿಪತಿ ದೇವರು ಒಬ್ಬರೇ. ಅದಕ್ಕಾಗಿ ನೋಡಿ, ದೇವರು ತೀರ್ಪು ಕೊಟ್ಟರೆ ಮಾತ್ರ ನಾವು ಸ್ವರ್ಗ ನರಕವನ್ನು ಕಾಣಲಿಕ್ಕೆ ಸಾಧ್ಯ. ಮನುಷ್ಯ ತೀರ್ಪು ಕೊಟ್ಟರೆ ಸ್ವರ್ಗ ನರಕಕ್ಕೆ ಹೋಗುದಿಲ್ಲ. ದೇವರಂದರೆ ಅದೇ ದೇವರ ನ್ಯಾಯ ತೀರ್ಪು. ಈ ದಿನದ ಹೇಳಿ ಪ್ರಿಯರೇ, ನಾವು ಮಂಡದ ಮೂರ್ಖತನವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಾನೇ ಎಂಬುದಾಗಿ ತೋರ್ಪಡಿಸಿಕೊಳ್ತಾ ಇದ್ದೇವೆ. ನಾನು ಸಭ್ಯಸ್ತ, ನಾನು ಸಭ್ಯಸ್ಥೆ, ನಾನು ಒಳ್ಳೆಯವನು, ನಾನು ಒಳ್ಳೆಯವಳು, ನಾನು ಹೇಳಿದೇ ಸರಿ, ನಾನು ಮಾಡಿದೇ ಸರಿ ಎಂಬುದಾಗಿ ನಾವು ವಾಲ್ಪೋಸ್ ಅಂಟಿಸಿಕೊಳ್ತಾ ಇದ್ದೇವೆ. ಇಲ್ಲ ಪ್ರಿಯರೇ, ನಾನು ಸರಿಯಲ್ಲ ಎಂಬುದು ಬರಬೇಕು. ನೋಡಿ, ನಿಮ್ಮ ಮುಂದೆ ನಾನು ಪ್ರತಿ ಸಾರಿ ಧ್ಯಾನದಲ್ಲಿ ನಾನು ನಿಮ್ಮ ಮುಂದೆ ನಾನು ಹೇಳುವಂತ ಮಾತುಗಳನ್ನು ಧ್ಯಾನಿಸಬಹುದು. ಮೊದಲು ನಿಮಗೆ ನಾನು ಶುಭ ಸಂದೇಶ ಸಾರದಕ್ಕೆ ಮುಂಚಿತವಾಗಿ ನಾನು ಹೇಳುವಂತ ಮಾತು, ನನ್ನನ್ನು ನಾನೇ ಮೊದಲು ತೆಗೆದುಕೊಳ್ಳುತ್ತೇನೆ. ಅಯೋಗ್ಯನಿಗೆ ಕೆಟ್ಟವನೆಂದಲ್ಲ, ಪಾಪಿಯು ಅಯೋಗ್ಯನೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ನಿಮಗೆ ದೇವರ ವಾಕ್ಯವನ್ನು ಸಾರುತ್ತಿದ್ದೇನೆ ಎಂದು ನಿಮಗೆ ತೀರ್ಪು ಕೊಡಲು ನನಗೆ ಯೋಗ್ಯತೆ ಇಲ್ಲ. ಯೋಗ್ಯವುಳ್ಳವನಾಗಿ ಜೀವಿಸಲು ನಾನು ಪ್ರಯತ್ನಿಸುತ್ತಾ ಇರಬಹುದು. ಅದು ದೇವರಿಗೆ ಮಾತ್ರ ಗೊತ್ತು, ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ದೇವರಿಗೆ ಮಾತ್ರ ಗೊತ್ತುಂಟು. ಹಾಗೆ ನೀವು ದೇವರಿಗೆ ಯೋಗ್ಯತೆ ಉಳ್ಳವರಾಗಿ ಜೀವಿಸ್ತಾ ಇರುವುದು ಅದು ನಿಮಗೆ ಮಾತ್ರ ಗೊತ್ತು, ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ನೋಡಿ, ದೇವರ ಅಪಾರ ದಯೆಯನ್ನ, ಶಾಂತಿ ಸಹನೆಯನ್ನ ನಾವು ಅಪೇಕ್ಷಿಸುತ್ತೇವೆ. ನೋಡಿ, ದೇವರ ದಯೆ ಮತ್ತು ಶಾಂತಿಯ ಬಗ್ಗೆ ನಾವು ಯೋಚಿಸುತ್ತೇವೆ ಎಂಬುದಾದ್ರೆ ಪ್ರಿಯರೇ, ಈ ದೇವರ ದಯೆ, ಈ ಶಾಂತಿ ಅತಿ ಶ್ರೇಷ್ಠವಾದದ್ದು. ದೇವರು ನಮಗೆ ದಯೆ ತೋರಿಸ್ತಾರೆ, ದೇವರ ದಯೆಯನ್ನು ತೋರಿಸ್ತಾರೆ, ನಮಗೆ ಶಾಂತಿಯನ್ನು ಕೊಡ್ತಾರೆ, ಸಹನೆಯನ್ನು ಕೊಡ್ತಾರೆ. ಹೌದಾ? ಖಂಡಿತವಾಗಿ ಕೊಡ್ತಾರೆ. ಆದರೆ ದೇವರು ಸಹ ದಯೆಯನ್ನ, ಶಾಂತಿ ಸಹನೆಯನ್ನ ಅಪೇಕ್ಷಿಸುತ್ತಾರೆ. ದೇವರಿಗೂ ಸಹ ಶಾಂತಿ ಸಹನೆ ಇದೆ, ದಯೆ ಇದೆ. ಆದರೆ ದೇವರಲ್ಲಿ ಶಾಂತಿ ಸಹನೆ ದಯೆ ಇದೆ ಎಂಬುದಾಗಿ ನಾವು ಕಣ್ಣು ಮುಚ್ಚಿಕೊಂಡು ತೀರ್ಪು ಕೊಟ್ಟು ಮತ್ತೊಬ್ಬರ ಜೀವನವನ್ನ, ವ್ಯಕ್ತಿತ್ವಗಳನ್ನ, ಸ್ಥಾನಮಾನಗಳನ್ನ ನಾಶ ಮಾಡುತ್ತಾ ಹೋಗುವಾಗ ನಮ್ಮ ಜೀವನ ಏನಾಗಬಹುದು ಎಂಬುದನ್ನು ನಾವು ಯೋಚಿಸಬೇಕು. ಪ್ರಿಯರೇ, ಎರಡನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ, ರೋಮನರಿಗೆ ಬರೆದ ಪತ್ರ ಎರಡನೇ ನಿಧಾನಕ್ಕೆ ಓದಬೇಕು. ಆಗ ಮಾತ್ರ ಅರ್ಥ ಆಗುವುದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಬಡ 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 ಓದಿದ್ರೆ ಅರ್ಥ ಆಗೋದಿಲ್ಲ. ತುಂಬಾ ನಿಧಾನಕ್ಕೆ ಓದಬೇಕು. ವಾಕ್ಯದ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ ಓದಿ, ಕೈಯಿಟ್ಟು ಒಂದು 5 ನಿಮಿಷ 10 ನಿಮಿಷ ಸ್ತುತಿಸಿ ಪ್ರಾರ್ಥಿಸಿ ಓದಿ, ಅರಿವಾಗುತ್ತದೆ. ದೇವರ ಕೋಪ, ನ್ಯಾಯ ತೀರ್ಪು ವ್ಯಕ್ತವಾಗುವಾಗ ನಾವಾಗಿ ಶಿಕ್ಷೆಯನ್ನು ಸಂಗ್ರಹಿಸಿಕೊಳ್ಳುತ್ತೇವೆ ಎಂಬುದಕ್ಕಾಗಿ ನಾವ್ ಹೇಳ್ತೇವೆ, ನಾನು ಏನೋ ಮಾಡಿಲ್ಲಪ್ಪ, ಮತ್ತೊಬ್ಬರಿಗೆ ತೀರ್ಪು ಕೊಟ್ಟರು ಮುಗೀತು ಕತೆ. ನೋಡಿ, ಅದಕ್ಕೆ ಯಾರು ಪಂಚಾಯಿತಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಈಗ ಎದುರ್ತಾರೆ. ಗುರುಗಳು ಸಹ ಪಂಚಾಯಿತಿಗೆ ಹೋಗುದಿಲ್ಲ. ಈ ಗಂಡ ಹೇಳಿದ್ರೆ ಸಮಸ್ಯೆ ಬಂದಾಗಲೂ ಅಷ್ಟೇ, ನೋಡಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಇಲ್ಲಾಂದ್ರೆ ನೀವು ಅವ್ರ ಹತ್ರ, ಅವ್ರು ಕೊಡೋದಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನ್ಯಾಯವಾದ ತೀರ್ಪನ್ನು ಕೊಡೋದಿಲ್ಲ. ಯಾಕಂದ್ರೆ ಹೆಂಡತಿ ಆದವಳು ಗಂಡನ ಬಗ್ಗೆ ಮಾತ್ರ ಹೇಳ್ತಾ ಇರ್ತಾಳೆ, ಗಂಡ ಆದವನು ಹೆಂಡತಿ ಬಗ್ಗೆ ಮಾತ್ರ ಹೇಳ್ತಾ ಇರ್ತಾರೆ. ತಂದೆ ತಾಯಿಗಳು, ಹೆಣ್ಣನ ಎತ್ತಂತ ತಂದೆ ತಾಯಿಗಳು ತನ್ನ ಮಗಳು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇರ್ತಾರೆ, ಈ ಕಡೆ ಮಗನ ಎತ್ತಂತ ತಂದೆ ತಾಯಿಗಳು ತನ್ನ ಮಗ ಮಾಡಿದ್ದು ಸರಿ ಅಂತ ಹೇಳ್ತಾ ಇರ್ತಾರೆ. ಈ ನ್ಯಾಯ ವಿಧಿಸುವವರ ಕಥೆ ಏನಾಗಬಹುದು, ತೀರ್ಪು ಕೊಡುವವರ ಕಥೆ ಏನಾಗಬಹುದು ಅಂತ ಯೋಚನೆ ಮಾಡಿ ನೋಡಿ. ಎಲ್ಲ ತುಂಬಾ ಕಷ್ಟ. ಆದರೆ ಆ ಗಂಡ ಹೆಂಡತಿಗೆ ಮಾತ್ರ ಗೊತ್ತುಂಟು ಯಾರು ದೋಷಿ, ಯಾರು ನಿರ್ದೋಷಿ ಎಂಬುದು, ಯಾರು ತಪ್ಪಿತಸ್ಥರು, ಯಾತಕ್ಕಾಗಿ ಇವರಲ್ಲಿ ಸಮಸ್ಯೆ ಬಂತು ಅಂತ ಹೇಳಿ ಆ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರ್ಬೋದ್ರೆ ಯಾರಿಗೂ ಗೊತ್ತಿರ್ಬೇಕಿಲ್ಲ. ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಎರಡನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಿನ್ನದು ಕಠಿಣ ಹೃದಯ, ಮೊಂಡು ಸ್ವಭಾವ, ಆದ್ದರಿಂದ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವುದಿಲ್ಲದೊಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನು ನಿನಗಾಗಿಯೇ ಸಂಗ್ರಹಿಸಿಕೊಳ್ಳುತ್ತೀಯ, ನೀನಾಗಿಯೇ ಸಂಗ್ರಹಿಸಿಕೊಳ್ಳುತ್ತಿದ್ದೀಯ.
ವಾಕ್ಯ ಎರಡಾದ್ರಲ್ಲಿ ಹೇಳ್ತಾರೆ ಪ್ರತಿಯೊಬ್ಬನಿಗೂ, ಪ್ರತಿಯೊಬ್ಬನಿಗೂ, ಯಾರಿಗೆ? ಪ್ರತಿಯೊಬ್ಬನಿಗೂ. ಇಲ್ಲಿ ನಾನು ನೀವು ಅನ್ನೋದಿಲ್ವೇ ಇಲ್ಲ. ವಾಕ್ಯ ಕೇಳ್ತಾ ಇರೋಂಥವರಿಗೂ, ವಾಕ್ಯ ಕೇಳದೇ ಇರುವಂತ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ಪ್ರತಿಯೊಬ್ಬರಿಗೂ, ಯಾರು ಮಿಸ್ ಮಾಡಂಗಿಲ್ಲ, ಯಾರು ಎಸ್ಕೇಪ್ ಆಗಂಗೇ ಇಲ್ಲ. ದೇವರು ಕೊಡ್ತಾರೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ದೇವರು ಕೊಡ್ತಾರೆ ಅನ್ಬೇಕಾದ್ರೆ ನೀನ್ ಯಾರಪ್ಪ, ನೀನ್ ಯಾರಯ್ಯ, ನೀನ್ ಯಾರಮ್ಮ ತೀರ್ಪು ಕೊಡ್ಲಿಕ್ಕೆ, ನಾನ್ ಯಾರು ತೀರ್ಪು ಕೊಡ್ಲಿಕ್ಕೆ? ಉಲು ಮಾನವ, ನರ ಮಾನವ, ಇನ್ನೊಬ್ಬನ್ನ ಇನ್ನೊಬ್ಬರನ್ನ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಾನ್ ಯಾರು? ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ವಾಕ್ಯ ಎರಡನೇ ಅಧ್ಯಾಯ ಆರನೇ ವಾಕ್ಯ, ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನ. ಆದ್ರೆ ದೇವರಿಗೆ ನಿತ್ಯ ಜೀವನ ಯಾರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ? ನಿತ್ಯ ಜೀವ ಸಿಕ್ಕುವುದು ಯಾರಿಗೆ? ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನಿತ್ಯ ಜೀವನ ಯಾರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ? ಸತ್ಕಾರ್ಯ ಮಾಡುವವನಿಗೆ, ಗೌರವದಿಂದಿರುವವನಿಗೆ, ಅಮರತ್ವವನ್ನು ಹರಸುತ್ತ ಮಾಡುವವನಿಗೆ ನಿತ್ಯ ಜೀವನ ದಯ ಪಾಲಿಸುತ್ತೇನೆ ಎಂಬುದಾಗಿ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೇಳ್ತಾರೆ. ನೋಡಿ, ತೀರ್ಪು ಅವನವನ ಕೃತ್ಯಗಳಿಗೆ ತೀರ್ಪು ಕೊಡುವವನಿಗೆ ಕೊಡುವಂತಹ ದಂಡನೆಯನ್ನು, ಹಾಗೂ ಸತ್ಕಾರ ಅಂದ್ರೆ ಒಳ್ಳೆಯದನ್ನು ಮಾಡುವ